ನಮಸ್ಕಾರ ಸೆಲೆಬ್ರಿಟಿಗಳ ಬದುಕಿ ಹಾಗೆ ವೃತ್ತಿ ಬದುಕಿನಲ್ಲಿ ಯಶಸ್ಸನ್ನ ಸಾಧಿಸುತ್ತಾರೆ ಆದರೆ ವೈಯಕ್ತಿಕ ಬದುಕಿನಲ್ಲಿ ಮಾತ್ರ ಸಾಕಷ್ಟು ಏರುಪೇರುಗಳಾಗಿರುತ್ತೆ ಅವರ ಬದುಕಿನಿಂದ ನಾವು ಕೂಡ ಒಂದಷ್ಟು ಪಾಠ ಕಲಿಯಬಹುದು ಇವತ್ತು ರಾಜೇಶ್ ಕೃಷ್ಣನ್ ಅವರಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಬದುಕಿನಲ್ಲಿ ಯಶಸ್ಸು ಕಂಡರು ಆದರೆ ವೈಯಕ್ತಿಕ ಬದುಕಿನಲ್ಲಿ ಮಾತ್ರ ಸಾಕಷ್ಟು ಏರುಪೇರುಗಳಾದವು ರಾಜೇಶ್ ಕೃಷ್ಣನ್ ಅವರು ಮೂರು ಮದುವೆ ಆದರು ಸದ್ಯ ಒಬ್ಬಂಟಿಯಾಗಿ ಬದುಕು ಸಾಗಿಸ್ತಾ ಇದ್ದಾರೆ ರಾಜೇಶ್ ಕೃಷ್ಣನ್ ಅವರು ಹುಟ್ಟಿದ್ದು ತಮಿಳುನಾಡು ಆದರೆ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ ಕನ್ನಡದ ಗೌರಿ ಗಣೇಶ ಸಿನಿಮಾದ ಹಾಡಿದ ಮೂಲಕ ತಮ್ಮ ಪಯಣವನ್ನ ಆರಂಭಿಸ್ತಾರೆ ಹಲವಾರು ಭಾಷೆಗಳಲ್ಲಿ ಹಾಡುಗಳನ್ನ ಹಾಡ್ತಾರೆ ಹಿಂಗಿರುವ ರಾಜೇಶ್ ಕೃಷ್ಣ ಅವರು ಬಹಳ ಚಿಕ್ಕ ವಯಸ್ಸಿಗೆ ಸೌಮ್ಯರಾವ್ ಅವರ ಜೊತೆ ವಿವಾಹವಾಗ್ತಾರೆ ಇವರು ಕೂಡ ಪ್ರಸಿದ್ಧ ಗಾಯಕಿ ಬಿ ಕೆ ಸುಮಿತ್ರಾ ಅವರ ಪುತ್ರಿ ಇಬ್ಬರು ಕೂಡ ಸಂಗೀತ ಕ್ಷೇತ್ರದಲ್ಲಿ ಇದ್ದಂತಹ ಕಾರಣದಿಂದಾಗಿ ಬಹಳ ಬೇಗ ಪರಿಚಯ ಆಗುತ್ತೆ ಸ್ನೇಹ ಆಗುತ್ತೆ ನಂತರ ಪ್ರೀತಿ ಆಗುತ್ತೆ ಹಾಗೆಯೇ ಮಾನಿಯವರ ಒಪ್ಪಿಗೆಯೊಂದಿಗೆ ವಿವಾಹವಾಗ್ತಾರೆ ಆರಂಭದಲ್ಲಿ ಇವರ ಸಂಸಾರ ತುಂಬಾನೇ ಚೆನ್ನಾಗಿರುತ್ತೆ ಆದ್ರೆ ಬರ್ತಾ ಬರ್ತಾ ಭಿನ್ನಾಭಿಪ್ರಾಯಗಳು ಶುರುವಾಗಿ ಇಬ್ಬರು ಕೂಡ ವಿಚ್ಛೇತನ ಪಡಿತಾರೆ ಯಾಕೆ ಅಂತ ಯಾರಿಗೂ ಗೊತ್ತಿಲ್ಲ ಕೆಲವರು ಹೇಳ್ತಾರೆ ಅವರಿಗೆ ಮಕ್ಕಳಾಗಿರಲಿಲ್ಲ ಹಾಗಾಗಿ ಇಂತಹ ಪರಿಸ್ಥಿತಿ ಬಂದಿತ್ತು ಎಂದು ನಂತರ ಹರಿಪ್ರಿಯ ಎನ್ನುವ ಡೆಂಟಿಸ್ಟ್ ಜೊತೆ ಪ್ರೀತಿಯಾಗುತ್ತೆ ನಂತರ ಮದುವೆ ಆಗ್ತಾರೆ ಈ ಸಂಬಂಧ ಕೂಡ ಬಹಳ ಬೇಗ ಮುರಿದು ಬೀಳುತ್ತೆ ಆಗ ರಾಜೇಶ್ ಕೃಷ್ಣನ್ ಅವರು ಡಿಪ್ರೆಷನ್ಗೆ ಕೂಡ ಹೋಗ್ತಾರೆ ಒಂಟಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ ನಂತರ ಎರಡು ಸಾವಿರದ ಒಂಬತ್ತರಲ್ಲಿ ಮತ್ತೋರ್ವ ಯುವತಿಯ ಪರಿಚಯ ಆಗುತ್ತೆ ಅವರ ಹೆಸರು ರಮ್ಯಾ ವಸಿಷ್ಠ ಒಂದು ಕಾರ್ಯಕ್ರಮದಲ್ಲಿ ಪರಿಚಯ ಆಗ್ತಾರಂತೆ ಇವರು ಸಿಂಗರ್ ಹೌದು ಹಾಗೆಯೇ ಮುಕ್ತ ಸೀರಿಯಲ್ನಲ್ಲಿ ಒಂದು ಪಾತ್ರ ಕೂಡ ಮಾಡಿದ್ರು ಜೊತೆಗೆ ಟಿ ಆಂಕರ್ ಕೂಡ ಹೌದು ಇವರು ನಂತರ ವಿವಾಹವಾಗ್ತಾರೆ ಮದುವೆಯಾದ ಸ್ವಲ್ಪ ಸಮಯಕ್ಕೆ ಇಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಶುರುವಾಗುತ್ತೆ ಹೆಚ್ಚು ಕಡಿಮೆ ಹತ್ತರಿಂದ ಹನ್ನೆರಡು ತಿಂಗಳ ಒಳಗಾಗಿ ರಮ್ಯಾ ವಸಿಷ್ಠ ಅವರು ರಾಜೇಶ್ ಕೃಷ್ಣನ್ ವಿರುದ್ಧ ತಿರುಗಿ ಬೀಳ್ತಾರೆ ನಮ್ಮ ಮದುವೆಯನ್ನ ರದ್ದುಗೊಳಿಸಬೇಕು ಅಂತ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸ್ತಾರೆ ಯಾವ ಕಾರಣಕ್ಕಾಗಿ ಅಂತ ಕೇಳಿದಾಗ ಸಾಕಷ್ಟು ಆರೋಪಗಳನ್ನ ಕೂಡ ರಾಜೇಶ್ ಕೃಷ್ಣನ್ ಅವರ ಮೇಲೆ ಮಾಡ್ತಾರೆ ರಾಜೇಶ್ ಕೃಷ್ಣನ್ ಅವರಿಗೆ ಪುರುಷತ್ವದ ಸಮಸ್ಯೆ ಇದೆ ಅನ್ನುವ ಆರೋಪ ಮಾಡ್ತಾರೆ ಮೊದಲ ವಿವಾಹಗಳು ಮುರಿದು ಬೀಳಲು ಕಾರಣ ಕೂಡ ಇದೆ ಅಂತಾನು ಹೇಳ್ತಾರೆ ಅದಕ್ಕೆ ರಾಜೇಶ್ ಕೃಷ್ಣನ್ ಕೂಡ ತಿರುಕೀಟನ ಕೊಡ್ತಾರೆ ಆಕೆಗೆ ನನ್ನ ಜೊತೆ ಬದುಕೋಕೆ ಇಷ್ಟ ಇಲ್ಲ ಹೀಗಾಗಿ ದೂರ ಆಗ್ತಿದ್ದಾರೆ ಅದರ ಬದಲಾಗಿ ಬೇರೆ ಬೇರೆ ಆರೋಪ ಮಾಡ್ತಿದ್ದಾರೆ ಈ ರೀತಿ ಆರೋಪ ಮಾಡೋದು ಸರಿಯಲ್ಲ ಎಂದು ಹೇಳ್ತಾರೆ ಅಂತಿಮವಾಗಿ ಹದಿನೆಂಟು ತಿಂಗಳಿಗೆ ಇವರಿಬ್ಬರ ಸಂಬಂಧವೂ ಕೂಡ ಮುರಿದು ಬೀಳುತ್ತೆ ಆದ್ರೆ ಸೌಮ್ಯರಾವ್ ಅವರ ಜೊತೆ ಡಿವೋರ್ಸ್ ಆದಾಗ ರಾಜೇಶ್ ಕೃಷ್ಣನ್ ಅವರಿಗೆ ಹೆಚ್ಚು ಡ್ಯಾಮೇಜ್ ಆಗಿರಲಿಲ್ಲ ಹರಿ ಜೊತೆಗೆ ಡಿವೋರ್ಸ್ ಆದಾಗಲೂ ಕೂಡ ರಾಜೇಶ್ ಕೃಷ್ಣನ್ ಅವರಿಗೆ ಹೆಚ್ಚಿನ ಡ್ಯಾಮೇಜ್ ಆಗಿರಲಿಲ್ಲ ಆದರೆ ಯಾವಾಗ ರಮ್ಯಾ ವಸಿಷ್ಠ ಅವರ ಜೊತೆ ಡಿವೋರ್ಸ್ ಆಯಿತು ಆ ಸಂದರ್ಭದಲ್ಲಿ ಸಾಕಷ್ಟು ಡ್ಯಾಮೇಜ್ ಆಗುತ್ತೆ ಕಾರಣ ಅವರ ಆರೋಪಗಳು ಸತ್ಯ ನಲವತ್ತೊಂಬತ್ತು ವರ್ಷವಾಗಿದೆ ರಾಜೇಶ್ ಕೃಷ್ಣನ್ ಅವರಿಗೆ ತಮ್ಮ ತಾಯಿಯ ಜೊತೆ ಸತ್ಯಕ್ಕೆ ಆರಾಮವಾಗಿ ಇದ್ದಾರೆ ನಂತರ ಇದೆಲ್ಲ ಬಿಟ್ಟು ಇನ್ನೊಂದು ಸುದ್ದಿಯಾಗಿತ್ತು ಸ್ಪರ್ಶ ಚಿತ್ರದ ನಟಿ ರೇಖಾ ಹಾಗೂ ರಾಜೇಶ್ ಕೃಷ್ಣನ್ ಮದುವೆ ಆಗ್ತಿದ್ದಾರೆ ಎಂದು ಹೇಳಿ ಕೇಳಿ ಬಂದಿತ್ತು ಆದರೆ ರೇಖಾ ಅವರೇ ಇದು ಸುಳ್ಳು ಸುದ್ದಿ ಎಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ರಾಜೇಶ್ ಕೃಷ್ಣನ್ ಅವರ ವೈಯಕ್ತಿಕ ಬದುಕಿನಲ್ಲಿ ಸಾಕಷ್ಟು ಏರುಪೇರುಗಳಾಗಿತ್ತು ಅವರ ಬದುಕು ಅದ್ಭುತವಾಗಿರಲಿ ಎಂದು ನಾವೆಲ್ಲರೂ ಕೂಡ ಆಶಿಸೋಣ ಧನ್ಯವಾದಗಳು